ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಸ್ಪಾಟ್ಲೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್. ಇಷ್ಟು ದಿನ ನಾನು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತನಾಡ್ತಿದ್ದೆ, ಆದರೆ ಇವತ್ತು ಒಂದು ಜೋಕ್ಸ್ ಹೇಳೋಣ ಅಂತ ಬಂದಿದ್ದೀನಿ. ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ, ಹಳ್ಳಿ ಭಾಷೆಯಲ್ಲಿ ನಮ್ಮ ದೇಶದ ಹಿರಿಯ ನಾಯಕರನ್ನು ಏಕವಚನದಲ್ಲಿ ಸಂಬೋಧಿಸುವ ತಮ್ಮದೇ ಪಕ್ಷದ ಕಿರಿಯ ನಾಯಕರನ್ನು ಕೂಡ ಮೇಡಂ, ಜಿ, ಸರ್ ಅಂತ ಸಂಬೋಧಿಸುವ ಸಿದ್ದರಾಮಯ್ಯನವರು ಇವತ್ತು ಒಂದು ಹೊಸ ಜೋಕನ್ನು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನವರ ಪ್ರಕಾರ ಇದೊಂದು ಮಹಾ ಉಪದೇಶ. ಆ ಉಪದೇಶ ಏನು ಗೊತ್ತಾ? ಪಕ್ಷಾಂತರಿಗಳು 10 ವರ್ಷ ಚುನಾವಣೆ ನಿಲ್ಲದಂತೆ ನಿಷೇಧ ಮಾಡಬೇಕು ಅಂತ. ಜೋಕ್ ಅರ್ಥ ಆಗಿರಬಹುದು, ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ವಿವರಿಸಿ ಹೇಳ್ತೀನಿ. ಸಿದ್ದರಾಮಯ್ಯನವರು, ಸಾರಿ, ನಾನು ಇವರನ್ನ ಹಳ್ಳಿಯವಳಾಗಿ ಕೂಡ ಬಹುವಚನದಲ್ಲಿ ಸಂಬೋಧಿಸ್ತಾ ಇದ್ದೇನೆ, ಯಾಕಂದರೆ ನನ್ನ ಹಳ್ಳಿಯಲ್ಲಿ ಹಳ್ಳಿ ಭಾಷೆಯ ಜೊತೆ ಸಂಸ್ಕಾರ ಕೂಡ ಸೇರಿಕೊಂಡಿದೆ. ಈ ಸಿದ್ದರಾಮಯ್ಯನವರು ರಾಜಕೀಯ ಆರಂಭಿಸಿದ್ದು ಭಾರತೀಯ ಲೋಕದಳದಲ್ಲಿ. 1983 ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಗೆ ಕಾಲಿಟ್ಟರು. ಗೆದ್ದು ಬಂದ ತಕ್ಷಣ ಭಾರತೀಯ ಲೋಕದಳಕ್ಕೆ ಮೋಸ ಮಾಡಿ ರಾಮಕೃಷ್ಣ ಹೆಗಡೆ ಅವರ ಹಿಂದೆ ಹೋಗ್ತಾರೆ. ಆಗ ರಾಮಕೃಷ್ಣ ಹೆಗಡೆ ಅವರು ಜನತಾ ಪಾರ್ಟಿಯ ಮುಖಂಡರಾಗಿರ್ತಾರೆ. ಈಗ ಶಾಸಕರು ಪಕ್ಷಾಂತರ ಮಾಡ್ತಾ ಇರುವಂಥದ್ದು ಮಂತ್ರಿ ಸ್ಥಾನಕ್ಕೋಸ್ಕರ, ಆದರೆ ಸಿದ್ದರಾಮಯ್ಯನವರು ಅವತ್ತು ಪಕ್ಷಾಂತರವನ್ನು ಮಾಡಿದ್ದು ಕೇವಲ ನಿಗಮ ಮಂಡಳಿಗೋಸ್ಕರ. ನಂತರ 1985 ಮಂತ್ರಿ ಸ್ಥಾನಕ್ಕೋಸ್ಕರ ಮಾತೃಪಕ್ಷವನ್ನು ಬಿಟ್ಟು ಜನತಾದಳ ಅಂದರೆ ಚಕ್ರದ ಚಿಹ್ನೆಯಿಂದ ಚುನಾವಣೆಗೆ ನಿಂತು ಗೆಲ್ತಾರೆ. ಇನ್ನೊಂದು ಜೋಕ್ ಇದೆ. ಇವತ್ತು ಬೀಫ್ ತಿಂತೀನಿ ಅಂತ ಹೇಳಿದವರು ಮೊಟ್ಟ ಮೊದಲು ನಿರ್ವಹಿಸಿದ ಇಲಾಖೆಯೇ ಪಶುಸಂಗೋಪನಾ ಇಲಾಖೆ. ಪಾಪ ಇವರ ಕೆಳಗೆ ಆ ಗೋವುಗಳು ಎಷ್ಟು ಸಂಕಟವನ್ನು ಪಟ್ಟಿದ್ವೋ ನಮಗಂತೂ ಗೊತ್ತಿಲ್ಲ. ಅದಾದ ಮೇಲೆ 1999 ರಾಮಕೃಷ್ಣ ಹೆಗಡೆಯವರಿಗೂ ಕೂಡ ಕೈಕೊಟ್ಟು ದೇವೇಗೌಡರ ನೇತೃತ್ವದ ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ಸೇರಿಕೊಳ್ತಾರೆ. 2004 ಇವರನ್ನು ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನು ದೇವೇಗೌಡರು ಉಪಮುಖ್ಯಮಂತ್ರಿ ಮಾಡ್ತಾರೆ. ಆದರೆ 2005 ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡ ನಂತರ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳ ಪಕ್ಷವನ್ನು ಕಟ್ಟುತ್ತಾರೆ. ಆದರೆ ಒಂದೇ ಒಂದು ವರ್ಷದಲ್ಲಿ ಆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಕೈಕೊಟ್ಟು ವಿದೇಶಿ ಅಧ್ಯಕ್ಷೆಯಾಗಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. 2005 ಕಾಂಗ್ರೆಸ್ ಪಕ್ಷವನ್ನು ಸೇರಿ 3 ವರ್ಷದಲ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರೆ. 8 ವರ್ಷದಲ್ಲಿ CM ಆಗ್ತಾರೆ. ಈಗ ಇವರೇ ಹೇಳುವ ಪ್ರಕಾರ 10 ವರ್ಷದ ನಿಷೇಧ ಕಾಯ್ದೆ ಕಾನೂನು ತಂದಿದ್ರೆ ಇವರು CM ಆಗ್ತಾನೆ ಇರಲಿಲ್ಲ. ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಇವರೇ ಸೋಲಿಸಿದ್ದ ದಲಿತ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ರು. ತನ್ನ ಜೀವನವಿಡೀ ಸ್ವಾರ್ಥ ರಾಜಕೀಯವನ್ನು ಮಾಡಿ ಪಕ್ಷಾಂತರವನ್ನೇ ಉಸಿರಾಗಿಸಿಕೊಂಡು ಅಧಿಕಾರದ ಬೆನ್ನು ಬಿದ್ದ ಸಿದ್ದರಾಮಯ್ಯನವರು ಉಳಿದವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದೊಂಥರ ದಂತಚೋರ ವೀರಪ್ಪನ್ ದಂತಗಳಿಗಾಗಿ ಆನೆಗಳನ್ನು ಕೊಂದು ಸಾಯುವ ಮುನ್ನ ಆನೆಗಳನ್ನು ರಕ್ಷಿಸಿ ಅಂತ ಬೋರ್ಡ್ ಹಾಕಿದ ಹಾಗಾಯಿತು. ನೆನ್ನೆ ಎಲ್ಲೂ ಓದಿದ ನೆನಪು, ಕುಡಿತ ಹರಾಮ್ ಅಂತ ಊರೆಲ್ಲ ಬೋಧನೆ ಮಾಡ್ತಾ ಇದ್ದಂತಹ ಮುಲ್ಲಾ ಸಂಜೆ ಹೊತ್ತಿಗೆ ವೈನ್ ಶಾಪ್ ಒಳಗೆ ಕಂಡನಂತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.